ಪದಗಳು ಈಗ ಭೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೋತೇನೆ. ಕಾಂಗ್ರೆಸ್ ಪಾರ್ಟಿಗೆ ಬಿಜೆಪಿ ಅವಧಿಯ ಪ್ರಮುಖ ಹಗರಣಗಳ ವಿವರವನ್ನು ನೀಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ರಾಮನಗರದಲ್ಲಿ ಸೇರಿರುವ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ರಾಮನಗರ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅಣ್ಣವರೇ, ಮಾಜಿ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಅಣ್ಣವರೇ ಹಾಗೂ ಸಂಪುಟದ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಶಾಸಕರುಗಳೇ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಧೀಮಂತ ನಾಯಕ ನಾಯಕಿಯರು, ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಧೀಮಂತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಈ ರಾಜ್ಯದ ಧೀಮಂತ ನಾಯಕರಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅತ್ಯಂತ ಉತ್ತಮವಾಗಿ ಆಡಳಿತವನ್ನು ನಡೆಸ್ತಾ ಇದೆ. ಈ ಆಡಳಿತವನ್ನು ನೋಡಿ ಇವತ್ತು ಒಟ್ಟವರಿ ಬಿದ್ದು ಈ ಬಿಜೆಪಿಯವರು ಜೆ ಡಿ ಎಸ್ ಅವರು ನಮ್ಮ ಪಕ್ಷದ ವಿರುದ್ಧ ಪಿಜೂರಿಯನ್ನ ಮಾಡ್ತಾ ಇದ್ದಾರೆ. ಇದು ಕೆಂಗೇರಿಯಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಯಾರೋ ಮೊನ್ನೆ ಹೇಳ್ತಾ ಇದ್ರು ಇದು ಬಿಜೆಪಿ ಪಾದಯಾತ್ರೆ ಅಲ್ಲ, ಇದು ಶವಯಾತ್ರೆ ಅಂತ. ಇಂತಹ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಹೇಳಿದ್ರು ರೈತರುಗಳು ಕಷ್ಟದಲ್ಲಿದ್ದಾರೆ, ಬಹಳಷ್ಟು ಮಳೆಗಳಾಗಿ ನೂರಾರು ಜನ ಸಾಯ್ತಾ ಇದ್ದಾರೆ, ನಾವು ಬೆಂಬಲ ಕೊಡೋದಿಲ್ಲ ಅಂತ ಹೇಳಿ ಒಂದೇ ದಿನದಲ್ಲಿ ಚೈನ್. ಈ ತರ ದಿವಸಕ್ಕೆ ಒಂದು ಬಣ್ಣ ಹಾಕುವಂತ ವ್ಯಕ್ತಿಗಳಿಗೆ ಯಾವ ತರ ಈ ರಾಜ್ಯದ ಜನ ಪಾಠವನ್ನ ಕಲಿಸಿದ್ದಾರೆ ಅಂತ ಹೇಳಿ ಈಗಾಗಲೇ ಅದು ನಮ್ಮ ಮುಂದೆ ಪ್ರೂವ್ ಆಗಿದೆ. 136 ಶಾಸಕರನ್ನ ಗೆಲ್ಲಿಸಿ ನೀವೆಲ್ಲ ಆಶೀರ್ವಾದ ಮಾಡಿದ್ರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅತ್ಯುತ್ತಮವಾದ ಸರ್ಕಾರವನ್ನ ಈ ನಾಡಿನ ಜನತೆಗೆ ಕೊಟ್ಟಿದೆ. ಪಂಚ ಯೋಜನೆಗಳ ಮುಖಾಂತರ ಈ ರಾಜ್ಯದ ಜನತೆಗೆ ವರ್ಷಕ್ಕೆ ಸುಮಾರು 64,000 ಕೋಟಿಗಳನ್ನು ಕೊಟ್ಟು ಬಡವರನ್ನ ಮಧ್ಯಮ ವರ್ಗದವರನ್ನ ಆರ್ಥಿಕವಾಗಿ ಮೇಲೆತ್ತುವ ಕೆಲಸವನ್ನು ಮಾಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಸುಮಾರು 21 ಹಗರಣಗಳು ನಡೆದವು. ಬಿ ಎಸ್ ಯಡಿಯೂರಪ್ಪ ಎಪಿಎಂಸಿ ಹಾಕಿದ್ದಾಗ 47 ಕೋಟಿ ರೂಪಾಯಿ, ಭೂಮಿ ನಿಗಮದಲ್ಲಿ 67 ಕೋಟಿ ರೂಪಾಯಿ, 87 ಕೋಟಿ, ಶ್ರೀರಾಮುಲು ಮಂತ್ರಿಯಾಗಿದ್ದಾಗ ದೇವರಾಜ ಅರಸು ಟ್ರಕ್ಕರ್ನಲ್ಲಿ 50 ಕೋಟಿ, ಯಡಿಯೂರಪ್ಪ ಅವರು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ 430 ಕೋಟಿ, ಕಿಯೋನಿಕ್ಸ್ ಅಲ್ಲಿ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ 500 ಕೋಟಿ. ಈ ತರ ಪಟ್ಟಿ ಮಾಡ್ಕೊಂಡು ಹೋದ್ರೆ ಬಿಜೆಪಿಯವರು ಮತ್ತೆ ಜೆ ಡಿ ಎಸ್ ಅವರು ಸೇರಿ ಈ ರಾಜ್ಯವನ್ನ ಆಳ್ಗೆಡವಿ ಹೋಗ್ಬಿಟ್ಟವರು. ಅವರು ಕೆಡಿಸಿ ಹೋದಂತಹ ಆರ್ಥಿಕ ವ್ಯವಸ್ಥೆಯನ್ನ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸೇರಿ ಸರ್ಮಾಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಇವತ್ತು ಸಹಿಸಕ್ಕಾಗ್ತಾ ಇದೆ.
ಅತ್ಯಂತ ಕೆಟ್ಟ ಕೇಸ್ಗಾಗಿ ಇವತ್ತು ಬಿಜೆಪಿಯವರು ಜೆಡಿಎಸ್ ಅವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಜನತೆಗೆ ಗೊತ್ತಿದೆ ಯಾವುದಕ್ಕೆ ಅವರ ಹೋರಾಟ ಅಂತ. ಯಡಿಯೂರಪ್ಪನವ್ರನ್ನ ಸ್ಟೇಜ್ ಮೇಲೆ ಕುಂಡಿಸ್ಕೊಂಡು ಭ್ರಷ್ಟಾಚಾರದ ಬಗ್ಗೆ ಪಾಠ ಹೇಳಿದ್ರೆ ಇದಕ್ಕೇನಾದ್ರೂ ಬೆಲೆ ಇದೆಯಾ? ಕುಮಾರಸ್ವಾಮಿ ಅವರು, ಮಾನ್ಯ ಕೇಂದ್ರ ಸಚಿವರು, ಯಾವುದೇ ಒಂದು ವ್ಯಕ್ತಿಗತವಾಗಿ ಮಾತಾಡಬಾರ್ದು ಅಂತ ಅವ್ರಿಗೆ ಅರಿವಿಲ್ಲ. ಅವರ ಮಟ್ಟಕ್ಕೆ ಹೋಗಿ ಹಿಡಿದು ಮಾತಾಡಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ನಾನು ಸುರೇಶ್ ಅವರಿಗೆ ಹೇಳ್ತಾ ಇದ್ದೆ, ಬೇಡ ಅವ್ರ ಹತ್ರ ಅವ್ರ ತರ ನಾವು ಮಾತಾಡೋದು ಬೇಡ. ಉಪಮುಖ್ಯಮಂತ್ರಿಗಳು ಹೇಳಿದ್ರು ಅವ್ರ ತರ ಭಾಷೆ ನಮ್ಗೆ ಮಾತಾಡೋದು ಬೇಡ. ನಮ್ದೇ ಆದ ನೀತಿ ನಿಜಾಯಿತಿಗಳಿದ್ದಾವೆ, ಅದ್ರ ಪ್ರಕಾರ ನಾವು ಆಡಳಿತ ಮಾಡೋಣ. ಅವ್ರ ಹೊಟ್ಟೆ ಅವರಿಗೆ ಮದ್ಯನಾದ್ರು ಕೊಡಬೇಕು ಅಂದ್ರೆ ನಾವು ಕರ್ನಾಟಕದ ಜನತೆಗೆ ಒಳ್ಳೆಯದನ್ನ ಮಾಡಬೇಕು, ಬಡವರಿಗೆ ಒಳ್ಳೆಯದನ್ನ ಮಾಡಬೇಕು, ರೈತರಿಗೆ ಒಳ್ಳೆಯದನ್ನ ಮಾಡಬೇಕು, ಮಹಿಳೆಯರ ಪರವಾಗಿ ಸರ್ಕಾರ ನಿಲ್ಬೇಕು ಅಂತ ಹೇಳಿದ್ರು. ಹೌದು, ಅವರು ಹೇಳೋದು ಸರಿ ಇದೆ ಅಂತ ನನಗೂ ಅನಿಸ್ತು. ಆದ್ರಿಂದ ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ಸುಮ್ಮನೆ ಇರೋದೇ ನಾನು ಒಳ್ಳೇದು ಅಂತ ಹೇಳಿ ಸಂದರ್ಭದಲ್ಲಿ ಭಾವಿಸ್ತೇನೆ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವ್ರಿಗೆ ಅರಿಶಿನಕುಂಡದಲ್ಲಿ ಬಂದಂತಹ ಜಮೀನಿಗೆ 3 ಎಕರೆ 16 ಕುಂಟೆಗೆ ಮೂಡ ಕೊಟ್ಟಿದ್ದು 38,000 ಅಡಿ ಸೈಟ್. ಈ ತರ 125 ಸೈಟ್ಗಳನ್ನು ಕೊಟ್ಟಿದೆ. ಬದಲಿ ನಿವೇಶನಗಳಾಗಿ 1,075 ಪ್ರಕರಣಗಳು ಕೊಟ್ಟಿದೆ. ಇದೆಲ್ಲ ಕೊಟ್ಟಿರೋದು ಬಿಜೆಪಿ ಸರ್ಕಾರದಲ್ಲಿ. ಅದು ಹೇಳಿದ್ರೆ ಅವ್ರ ಗೊಂಡೆವರಿ, ಅದು ಹೇಳಿದ್ರೆ ನಿಮ್ಮ ಸಿದ್ದರಾಮಯ್ಯ ಸರಿ ಇಲ್ಲ, ನಿಮ್ ಡಿ ಕೆ ಶಿವಕುಮಾರ್ ಸರಿ ಇಲ್ಲ ಅಂತ ಹೇಳ್ತಾರೆ. ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ ಇವೆಲ್ಲವನ್ನ ಕಾಂಗ್ರೆಸ್ ಸರ್ಕಾರದ ಮೇಲೆ ಚೂ ಬಿಡ್ತಾ ಇರುವಂತ ಕೆಲಸವನ್ನ ಇವತ್ತು ಈ ಬಿಜೆಪಿ ಮತ್ತೆ ಜೆಡಿಎಸ್ ಸರ್ಕಾರ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ನಿಮ್ಮಂತ ನಾಯಕರು, ಕೆಪಿಸಿಸಿ ಅಧ್ಯಕ್ಷರು, ನಾನು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸೇರಿದಂತೆ ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಮುಂಚಿನ ದಿವಸಗಳಲ್ಲಿ ಈ ಎರಡೂ ಪಕ್ಷದವರು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಇವರಿಬ್ಬರಿಗೂ ಆಗಲ್ಲ ಅಂತ ಹೇಳಿ ಬಹಳ ತಂದಿಡುವಂತ ಪ್ರಯತ್ನ ಮಾಡ್ತಾ ಇದ್ರು. ಜೋಡಿ ಎತ್ತುಗಳ ತರ ಈ 1.5 ವರ್ಷದಲ್ಲಿ ಇವರಿಬ್ರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಅವ್ರ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಆದ್ರಿಂದ ಮುಂದಿನ ದಿವಸಗಳಲ್ಲಿ ನಿಮ್ಮ ಆಶೀರ್ವಾದ ಇರಲಿ. ನಮ್ಮ ಪ್ರದೀಪ್ ವಿಶ್ವನಾಥ್ ಬಹಳಷ್ಟು ಜೋರಾಗಿ ಹೇಳ್ತಾ ಇದ್ದ, ನನಗೆ ಅವನ ತರ ಜೋರಾಗಿ ಡೈಲಾಗ್ ಹೊಡಿಯಕ್ ಬರಲ್ಲ, ಮಾತಿನ ಮಲ್ಲ ಅವನು. ಅವ್ರು ಹೇಳ್ತಾ ಇದ್ದ ಸುರೇಶ್ ಅಣ್ಣವ್ರಿಗೆ ರಾಮನಗರದ ಜನತೆ ಅವ್ರಿಗೆ ಕೂಲಿ ಕೇಳಿದ್ರು, ಕೆಲಸ ಮಾಡಿ ಕೆಲಸ ಪಾಪ ಅವ್ರಿಗೆ ಕೊಟ್ಟಿಲ್ಲ. ಅದಂತೂ ಸತ್ಯ, ನೀವು ಒಪ್ಪಬೇಕಾಗ್ತದೆ. ಇಲ್ಲಿರೋರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅವ್ರು ಪಟ್ಟಂತಹ ಕಷ್ಟ, ನಿಮ್ಗೆ ಮಾಡಿದಂತ ಸೇವೆಗೆ ಅವ್ರಿಗೆ ಪ್ರತಿಫಲ ಸಿಗ್ಲಿಲ್ಲ. ಆದ್ರೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಆಶೀರ್ವಾದ, ಡಿ ಕೆ ಶಿವಕುಮಾರ್ ಅವ್ರನ್ನ ಯಾರೇನು ಮಾಡೋಕ್ಕಾಗಲ್ಲ. ಆದ್ರೆ ಅತ್ಯಂತ ಕಷ್ಟಪಟ್ಟಂತ ವ್ಯಕ್ತಿ ಇಡೀ, ನಾನು ಮುಂಚೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ಇಡೀ ದೇಶದಲ್ಲಿ ಅತ್ಯಂತ ಕ್ರಿಯಾಶೀಲ MP ಯಾರಾದ್ರೂ ಈ ದೇಶದಲ್ಲಿ ಇದ್ರೆ ಅದು ಡಿ ಕೆ ಸುರೇಶ್ ಅಂತ ಹೇಳಿ. ಅದ್ ಯಾವ ನೋಡಿ ಹೀಗೆ ನೀವು ರಾಮನಗರ ಜನತೆ ಒಳಗಾದ್ರೂ ಗೊತ್ತಿಲ್ಲ, ಅವ್ರೇನ್ ತಪ್ಪು ಮಾಡಿದ್ರೆ ಅಂತ ನೀವು ಶಿಕ್ಷೆ ಕೊಟ್ರು ಅಂತ ನನ್ಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಆದ್ರೆ ಮುಂದಿನ ದಿವಸಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಯಾವ ತರ ಬೆಳೆಸಿ ದೊಡ್ಡ ಸ್ಥಾನದಲ್ಲಿ ಇಟ್ಟಿದ್ದೀರಿ, ಅದೇ ತರ ಡಿ ಕೆ ಸುರೇಶ್ ಅವರು ನೀವು ಹೇಳ್ಬೇಕು. ಅವರು ನಿಮ್ ಜೊತೆ ಇದ್ದು ಕೆಲಸ ಮಾಡೋರು. ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ಲಿ, ಸಿದ್ದರಾಮಯ್ಯ ಅವ್ರ ಮೇಲೆ ಇರ್ಲಿ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಇರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಾವು ಇದೇ ತರ ಕಾರ್ಯಕ್ರಮಗಳನ್ನ ಮೈಸೂರು ತನಕ ಮಾಡ್ಕೊಂಡು ಹೋಗ್ತಾ ಇರ್ತೀವಿ.
ಬಿಜೆಪಿ ಅವರು ಜೆಡಿಎಸ್ ಅವರು ಅದೇನೋ ಮಾಡ್ಕೊಂಡು ಅನೈತಿಕ ಸಂಬಂಧ ಮಾಡ್ಕೊಂಡು ಈ ರ್ಯಾಲಿ ಮಾಡ್ತಾರಲ್ಲ, ಇದು ಬಿಜೆಪಿ ಜೆಡಿಎಸ್ ರ್ಯಾಲಿ ಅಲ್ಲ, ಕಾಲ್ನಡಿಗೆ ಯಾತ್ರೆ ಅಲ್ಲ, ಶವಯಾತ್ರೆ. ಇದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ರೆ ನಿಮ್ಗೆಲ್ರಿಗೂ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸಮಿತಿಯ ಪರವಾಗಿ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸಿದ್ದೆ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.